ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮಳೆಗಾಲ ಬಂತಂದ್ರೆ ನಮ್ಮ ಮಲೆನಾಡು ನಮ್ಮನ್ನ ಕೈ ಬೀಸಿ ಕರೆಯುತ್ತೆ. ಮಳೆಗಾಲದಲ್ಲಿ ಮಲೆನಾಡು ಸಾಮಾನ್ಯ ದಿನಕ್ಕಿಂತ ಅದ್ಭುತವಾಗಿ ಕಾಣುತ್ತೆ. ಅದರಲ್ಲೂ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಮತ್ತು ಶಿವಮೊಗ್ಗದ ಗಡಿಯಲ್ಲಿರುವ ಜೋಗ ಜಲಪಾತ ರುದ್ರ ರಮಣೀಯ. ಮಳೆಗಾಲದಲ್ಲಿ ಅದರ ಸೌಂದರ್ಯ ನೋಡೋದೇ ಒಂದು ವಿಭಿನ್ನ ಲೋಕ. ನಮ್ಮ ರಾಜಣ್ಣ ಅವರು ಹೇಳಿದರೆ ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಅಂತ. ಹೌದು ಸ್ನೇಹಿತರೆ, ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನಿಗೂ ಜೀವನದಲ್ಲಿ ಒಮ್ಮೆಯಾದರೂ ಜೋಗ ನೋಡಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ನಮ್ಮಲ್ಲಿ ಎಷ್ಟೋ ಜನರಿಗೆ ಸ್ವಂತ ವಾಹನ ಇಲ್ಲ, ಇನ್ನು ಬೇರೆ ವಾಹನಗಳನ್ನು ಬಾಡಿಗೆ ಮಾಡ್ಕೊಂಡು ಹೋಗಬೇಕಂದ್ರೆ ಚಿಕ್ಕ ಕುಟುಂಬಗಳಿಗೆ ಅದು ಅಫೋರ್ಡೇಬಲ್ ಅನ್ಸಲ್ಲ. ಅಂಥವರಿಗಾಗಿ ನಮ್ಮ ಹೆಮ್ಮೆಯ KSRTC ಒಂದು ಅದ್ಭುತ ಅವಕಾಶವನ್ನು ಮಾಡಿಕೊಟ್ಟಿದೆ. ನಮ್ಮ ದಾವಣಗೆರೆ ಮತ್ತು ನಮ್ಮ ಹುಬ್ಬಳ್ಳಿ KSRTC ವಿಭಾಗದಲ್ಲಿ ಹುಬ್ಬಳ್ಳಿ ಮತ್ತು ದಾವಣಗೆರೆಯಿಂದ ಜೋಗ ಜಲಪಾತಕ್ಕೆ ಶಿರಸಿ ಮಾರ್ಗವಾಗಿ ಒಂದು ಅದ್ಭುತ ಅವಕಾಶ ಮಾಡಿಕೊಟ್ಟಿದೆ. KSRTC ಈ ಒಂದು ಸೇವೆ ಜುಲೈ 17 ಪ್ರತಿ ಭಾನುವಾರ ದಾವಣಗೆರೆ ಮತ್ತು ಹರಿಹರದಿಂದ ಶಿರಸಿ ಮಾರ್ಗವಾಗಿ ರಾಜಹಂಸ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬೆಳಗ್ಗೆ 7 ಗಂಟೆಗೆ ದಾವಣಗೆರೆ ಬಿಡುವಂತಹ ಈ ಬಸ್ಸು 7:00 ಹರಿಹರವನ್ನು ಬಿಡುತ್ತದೆ. ಅಲ್ಲಿಂದ ಶಿರಸಿಯನ್ನು 10:00 ತಲುಪಿ 10:00 to 12:00 ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡ್ತಾರೆ. 12:00 ಶಿರಸಿ ಬಿಟ್ಟು 1:00 ಜೋಗ ಜಲಪಾತವನ್ನು ಈ ಒಂದು ಬಸ್ ತಲುಪುತ್ತೆ. ಪುನಃ 4:00 ಜೋಗ ಜಲಪಾತವನ್ನು ಬಿಡುವ ಈ ಬಸ್ ರಾತ್ರಿ 8 ಗಂಟೆ ಸುಮಾರು ದಾವಣಗೆರೆಯನ್ನು ತಲುಪುತ್ತೆ. ಇನ್ನು ಬಸ್ ಫೇರ್ ಬಗ್ಗೆ ಮಾತನಾಡುವುದಾದರೆ, ಒಬ್ಬ ವಯಸ್ಕ ವ್ಯಕ್ತಿಗೆ 600 ರೂಪಾಯಿ ಅಪ್ ಆ್ಯಂಡ್ ಡೌನ್, ಅಂದರೆ ದಾವಣಗೆರೆಯಿಂದ ಶಿರಸಿ ಜೋಗ, ಜೋಗದಿಂದ ವಾಪಸ್ ದಾವಣಗೆರೆಗೆ. ಅದೇ ಮಕ್ಕಳಿಗಾದರೆ 450 ರೂಪಾಯಿ ದಾವಣಗೆರೆಯಿಂದ ಶಿರಸಿ, ಶಿರಸಿಯಿಂದ ಜೋಗ, ಜೋಗದಿಂದ ವಾಪಸ್ ದಾವಣಗೆರೆ. ಹರಿಯರಿಂದ ಈ ಪ್ಯಾಕೇಜ್ ಬಗ್ಗೆ ಮಾತನಾಡೋದಾದರೆ, ವಯಸ್ಕರಿಗೆ 575, ಮಕ್ಕಳಿಗೆ 430 ರೂಪಾಯಿ ಇದೆ. ಇನ್ನು ಹುಬ್ಬಳ್ಳಿಯಿಂದ ಜೋಗ ಜಲಪಾತಕ್ಕೆ ವೇಗದೂತ ಮತ್ತು ರಾಜಹಂಸ ಎರಡೂ ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇಲ್ಲಿ ರಾಜಹಂಸಕ್ಕೆ 450 ರೂಪಾಯಿ ಆದರೆ ವೇಗದೂತಕ್ಕೆ 350 ರೂಪಾಯಿ ಪ್ರೈಸ್ ಇದೆ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.